ಅಪ್ಪನಿಂದ ನಿನಗೇನ್ ಬೇಕು? ಯೋಚಿಸ್ಬಿಟ್ಟು ಹೇಳ್ತೇನೆ. ವೆರಿ ಗುಡ್ ಅಪ್ಪ. ಅಮ್ಮಂಗೂ ಗಿಫ್ಟ್ ಕೊಡಿಸ್ಬೇಕು ಅಪ್ಪ. ಅವರಿಂದ ನಾನು ಗೆದ್ದಿದ್ದು ಕೊಡಿಸ್ತೀನಪ್ಪ. ಕೊಡಿಸ್ತೀನಮ್ಮ. ಥಾಮಸ್, ಅಮ್ಮ ನಿಮಗೇನ್ ಗಿಫ್ಟ್ ಬೇಕು ಕೇಳಿ ಅಮ್ಮ. ನಾನು ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಆದಿತ್ಯ, ನಾನು ನಿಂಗೆ ಹೇಳಿದ್ದೆ ಅಲ್ವಾ, ಕಾಂಪಿಟೇಷನ್ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ನಾನು ನಿನಗೋಸ್ಕರ ಒಂದೊಳ್ಳೆ ಕತೆ ಪುಸ್ತಕ ತಂದ್ಕೊಡ್ತೀನಿ, ಆಯ್ತಾ? ಆರ್ತಿ ತನ್ನ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾಳೆ, ಸ್ನೇಹ ವಿಶ್ವಾಸದಿಂದ ಸಾಕ್ಷಿ ಮನಸ್ಸನ್ನು ಗೆದ್ದಿದ್ದಾಳೆ. ಇನ್ನು ನಮಗೆ ನಮ್ಮ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಮೊದಲು ಸತ್ಯೇಂದ್ರ ಶೋಭಾ ಅವ್ರಿಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಳ್ಳೆ ಸೊಸೆನ ನಮಗೆ ಕೊಟ್ಟಿದ್ದಕ್ಕೆ. ಟ್ರೋಫಿ ಒಳಗಿಟ್ಟೆ. ಹಂಗೆ ಸಿಟ್ಟು ಬಂದಿದೆ ನನಗೂ, ಸಿಟ್ಟು ಬಂದಿದೆ ನಂಗ್ಯಾಕೋ. ನಾನ್ ಸೋತ ಸಾಕ್ಷಿ ಗೆದ್ಲು ಅಂತ ಸುಟ್ಟು ಬಂದಿದ್ದ, ನಿಮ್ಗ್ಯಾಕೆ ಸುಟ್ಟು ಬಂದಿದ್ದ? ನಾನು ಸೋತದೆ ಅಲ್ವಾ, ನಿಮ್ ಅಮ್ಮ ಗೆದ್ಬಿಟ್ರು. ನಾವ್ ಅದಕ್ಕೆ ಬೇಜಾರಾಗಂಗಿಲ್ಲ. ಸಾಕ್ಷಿ ಯಾವ್ದ್ರಲ್ಲಿ ಹೇಳು ಗೆದ್ದಿದ್ದು? ಅದೇ ಮತ್ತೆ ಅಲ್ಲಿ ಹುಡುಗಿರು ಹಗಲು ರಾತ್ರಿ ವಟ 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 ಅಂತಾನೆ ಇರ್ತಾರೆ. ನಿಮ್ಮ ಅಮ್ಮ ಅಂತೂ ಅದು ಎಷ್ಟು ಮಾತಾಡ್ತಾರೆ ಅಂದ್ರೆ ನನ್ನ ತಲೆನೋವೇ ಬಂದ್ಬಿಡುತ್ತೆ. ಹುಡುಗರು ಸ್ಪೋರ್ಟ್ಸ್ ಅಲ್ಲಿ ಗೆಲ್ತೀವಿ, ನಾನು ನೀನು ರೇಸ್ ಅಲ್ಲಿ ಗೆದ್ವಿ ತಾನೆ? ನಿಮ್ಮ ಅಮ್ಮ ಲಾಸ್ಟ್ ಟೈಮ್ ರೇಸ್ ಅಲ್ಲಿ ಸೋತ್ರು ತಾನೆ? ಅದಿ ನೀನ್ ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಎಷ್ಟೊಂದ್ ಸತಿ ಫಸ್ಟ್ ಬಂದಿದ್ಯಾ, ಸಾಕ್ಷಿ ಮೊದಲನೇ ಸತಿ ಬಂದಿದ್ದಾಳೆ. ಹೋಗ್ಲಿ ಬಿಟ್ಬಿಡೋಣ, ನೆಕ್ಸ್ಟ್ ಟೈಮ್ ನೀನೇ ಗೆಲ್ತೀಯಾ. ಎಸ್, ಇವಾಗ ಬಾಯ್ಸ್ ಗೇಮ್ ಆಡೋಣ. ನೀನ್ ಅಪ್ಪನ್ನೇ ಸೋಲ್ಸ್ಬಿಟ್ಟೆ ಸಾಕ್ಷಿ, ನನ್ನ ಸೋಲ್ಸಕ್ಕೆ ಆಗ್ತಿರ್ಲಿಲ್ಲ ಗೊತ್ತಾ? ಹುಡುಗಿರು ಇಷ್ಟು ಸ್ಟ್ರಾಂಗ್ ಇರಲ್ವಲ್ಲ. ಕರೆಕ್ಟ್. ನೀನ್ ಖುಷಿ ಆಗಿದ್ಯೋ ಇವಾಗ ದುಃಖದಲ್ಲಿದ್ಯೋ? ಖುಷಿ. ಏ, ಹಾಗಾದ್ರೆ ಹಿಡಿತೇ ನನ್ನ ಬಾ. ಅಮ್ಮ ತಗೋ, ನಿನಗಿದು ನನ್ ಗೆದ್ದಿದ್ ನಿನ್ ಖುಷಿ ಆಯ್ತು ಅಲ್ವಾ? ಹೌದು ಪುಟ್ಟ, ನಿಮ್ಮಮ್ಮ ತುಂಬಾನೇ ಖುಷಿಯಾಗಿದ್ದಾರೆ. ನೀನು ಅವ್ರ ಕನಸನ್ನ ನನ್ಸು ಮಾಡಿದ್ಯಾ. ನನ್ನಿಬ್ಬರಮ್ಮನೂ ಖುಷಿ ಆಗಿದ್ದಾರ. ಹೌದು, ಮತ್ತೆ ನೀವು ಹೋಗ ಆಟ ಆಡ್ಕೊ. ಅರ್ಪಿತಾ ಅವ್ರೆ, ನಿಮ್ಮಿಂದಾಗಿ ನನಗೆ ಸಾಕ್ಷಿ ಪ್ರೀತಿ ಸಿಕ್ಕಿದೆ, ಈ ಮನೆಯವ್ರ ವಿಶ್ವಾಸ ಸಿಕ್ಕಿದೆ, ಒಂದು ಪುಟ್ಟ ಮಗುವಿನ ತಾಯಿಯಾಗೋ ಸೌಭಾಗ್ಯ ಸಿಕ್ಕಿದೆ.
ನನಗೆ ನನ್ನ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ನೀವು ಆಸರೆಯಾಗಬೇಕಾಗುತ್ತೆ ನೀವು ನನಗೆ ಬೆಂಬಲವಾಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಆರ್ತಿ ಅವರೇ ನನ್ನ ಕಡೆಯಿಂದ ಅರ್ಪಿತಾ ಕಡೆಯಿಂದ ಇವತ್ತು ನಿಮಗೆ ಥ್ಯಾಂಕ್ಸ್ ನನ್ನ ಮಗಳನ್ನ ಗೆಲ್ಸಿ ಅವಳ ಭಯದಿಂದ ದೂರ ಮಾಡಿದಿರಾ ನಿಜವಾಗ್ಲೂ ನೀವು ನಿಮ್ಮ ಮನಪೂರ್ವಕವಾಗಿ ನಿಮ್ಮ ತಾಯಿ ಪ್ರೀತಿ ಕೊಟ್ಟಿದ್ದೀರಾ ಅವಳಿಗೆ ಇದಕ್ಕಿಂತ ಇನ್ನೇನು ಬೇಕು ನನಗೆ ನಾನು ನಿಮ್ಮಿಂದ ನಿರೀಕ್ಷೆ ಮಾಡಿದ್ದು ಇದನ್ನೇ ನನ್ನ ನಿರೀಕ್ಷೆನ ನಿಜ ಮಾಡಿದಿರಾ ಒನ್ಸ್ ಅಗೇನ್ ತುಂಬಾ ಥ್ಯಾಂಕ್ಸ್ ಪರವಾಗಿಲ್ವೇನ ಮಾದಿತ್ಯ ಇಷ್ಟೊಂದು ಜಾಣಾಗಿ ಬಿಡಿದಾನೆ ಪ್ರೈಸ್ ತಗೊಳ್ತಾ ಇದ್ರೇನಂತೆ ಸ್ಪೀಚ್ ನ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ಯಂತೆ ಎಲ್ಲರೂ ಚಪ್ಪಾಳೆ ತಟ್ಟಿದ್ರಂತೆ ಕಾಂಪಿಟೇಷನ್ ಅಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಅಂತ ದೊಡ್ಡಮ್ಮ ಹೇಳಿಲ್ವಾ ಅಪ್ಪನೂ ಸರಿಯಾಗಿ ಹೇಳಿದ್ರು ಹುಡುಗಿರು ತುಂಬಾ ಮಾತಾಡ್ತಾರೆ ಮತ್ತೆ ಫಸ್ಟ್ ಪ್ರೈಸ್ ತಗೊಂಡ್ಬಿಡ್ತಾರೆ ಅಂತ ಹುಡುಗರು ಸ್ಪೋರ್ಟ್ಸ್ ಅಲ್ಲಿ ನಂಬರ್ ಒನ್ ಬರ್ತಾರೆ ಅಂತ ನೀವ್ ಮಾತಾಡಿದ್ರೆ ತಲೆ ಕೆಟ್ಟೋಗುತ್ತೆ ಅಂತ ಅಪ್ಪ ಹೇಳಿದ್ರು ಸೂರ್ಯ ಅವ್ರೆ ನಾನ್ ಮಾತಾಡಿದ್ರೆ ನಿಮಗೆ ತಲೆ ಕೆಟ್ಟೋಗುತ್ತಾ ಹಾಗಂತ ಆದಿತ್ಯನ ಹತ್ರ ಹೇಳಿದಿರಾ ನೀವು ಇಲ್ವಲ್ಲ ಅದೇ ನಾನು ಯಾವಾಗ ಹೇಳಿದ್ನು ಅಲ್ಲೇ ಹೇಳಿದ್ರಲ್ಲಪ್ಪ ಸುಳ್ಳು ಹೇಳ್ಬಾರ್ದು ಅಮ್ಮ ಅಪ್ಪ ಸುಳ್ಳು ಸೂರ್ಯ ಅವ್ರೆ ನೀವು ಹುಡುಗಿರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ ನಾ ಕಾಲೇಜಲ್ಲಿ ಹಾಕಿ ಟೀಮ್ ಆಗಿ ಕ್ಯಾಪ್ಟನ್ ಆಗಿದೆ ಗೊತ್ತಾ ನಿಮ್ಗೆ ಎಷ್ಟೋ ಟ್ರೋಫಿಗಳನ್ನ ಗೆದ್ದಿದ್ದೀನಿ ಎಷ್ಟೋ ಮ್ಯಾಚ್ ಗಳನ್ನ ಗೆದ್ದಿದ್ದೀನಿ ಹೌದಾ ಹೌದು ಆದಿ ಹುಡುಗರು ಗೆಲ್ತಾರೋ ಹುಡುಗಿರು ಗೆಲ್ತಾರೋ ಹುಡುಗಿರೇ ಗೆಲ್ಲೋದು ಹುಡುಗರು ಹುಡುಗರು ನೋಡೋಣ ಹುಡುಗರು ಹುಡುಗಿರು ನೋಡೋಣ ಹುಡುಗಿರು ನೋಡೋಣ ನೋಡೋಣ ಬರೋ 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 ಬೇರೆ ಏನಾದ್ರೂ ಇದ್ರೆ ಕೇಳು ಸಾಕ್ಷಿ ಇದಾಗಲ್ಲ ನಮ್ಗಿದೆ ಗಿಫ್ಟ್ ಬೇಕು ನೀವು ಪ್ರಾಮಿಸ್ ಮಾಡಿದ್ವಿ ಸಾರಿ ಸಾಕ್ಷಿ ಅದಲ್ಲ ಆಗಲ್ಲ ನಮ್ಗಿದೆ ಗಿಫ್ಟ್ ಬೇಕು ಸಾಕ್ಷಿ ಇಲ್ಲಿಂದ ಹೋಗ್ತೀಯಾ ಬೇಜಾರ್ ಮಾಡ್ಕೊಂಡಿದ್ಯಾ ನಾನು ಅಪ್ಪನ ಗಿಫ್ಟ್ ಕೇಳ್ದ ಆಗಲ್ಲ ಅಂತಿದ್ರು ಅಪ್ಪನ ಹತ್ರ ನೀನೇನ್ ಗಿಫ್ಟ್ ಕೇಳ್ದೆ ಅವಾಗ ನಾನು ಅರ್ಪಿತಾ ಅಮ್ಮ ಎಲ್ಲಾದ್ರೂ ಹಳ್ಳಿ ಮನೆಗೆ ಹೋಗಿದ್ವಿ ಅಲ್ಲಿ ನಾನು ಅರ್ಪಿತಾ ಅಮ್ಮ ಎಷ್ಟು ಮಜಾ ಮಾಡಿದ್ವಿ ಗೊತ್ತಾ ಅವಾಗ ಎಷ್ಟೊಂದು ಆಟ ಆಡಿದ್ವಿ ಎಷ್ಟು ಮಜಾ ಇತ್ತು ಅದಕ್ಕೆ ಬೇಜಾರಾಗಿರೋದು
ನಿಮ್ಮಪ್ಪನ ಹತ್ರ ನಾನು ಮಾತಾಡ್ತೀನಿ. ಅದ ಹೇಗೆ ನಿನಗೆ ಗಿಫ್ಟ್ ಅಂತ ಕೊಡಲ್ಲ ಅಂತ ನಾನು ನೋಡ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ. ಆದ್ರೆ ನೀನು ಹೀಗೆಲ್ಲ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ, ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಓಕೆ ಜಾಣೆ ಹೋಗು. ಸಾಕ್ಷಿ ಗೆಲುವು ನಮ್ಗೆಲ್ಲ ತುಂಬಾ ಖುಷಿ ತಂದ್ಕೊಟ್ಟಿದೆ. ಇದಕ್ಕೋಸ್ಕರ ನಾವು ಎಷ್ಟು ದಿನಗಳಿಂದ ಕಾಯ್ತಾ ಇದ್ವಿ ಗೊತ್ತಾ? ಇದ್ರೆಲ್ಲ ಶ್ರೇಯಸ್ಸು ನಿಮ್ಗೆ ಹೋಗ್ಬೇಕಾಗಿದ್ದು ಶೋಭಾ. ಆರ್ತಿ ಅಂತ ಒಳ್ಳೆ ಗುಣವಂತ ಸೊಸೆನ ನಮಗ್ ಕೊಟ್ಟು ದೊಡ್ಡ ಉಪಕಾರ ಮಾಡಿದೀರಾ. ಆರ್ತಿ ಸಾಕ್ಷಿ ಆತ್ಮಸ್ಥೈರ್ಯ ಹೆಚ್ಚಿದ್ದಕ್ಕೇನೆ ಅವಳಿಗೆಲ್ಲಕ್ಕೆ ಸಾಧ್ಯ ಆಗಿದ್ದು. ಅತ್ತೆ ಶೋಭಾ ಆಂಟಿ, ನಾವಂತೂ ಪ್ರಯತ್ನ ಪಟ್ಟು ಸೋತಿದ್ವಿ. ಆರ್ತಿ ನಮ್ಮ ಮನೆಗೆ ಬಂದ್ಮೇಲೆ ಯಾವುದು ಅಸಾಧ್ಯ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ. ಭಾಸ್ಕರ್, ಇದೇ ಒಳ್ಳೆ ಸಮಯ, ಎಲ್ರೂ ಖುಷಿಯಾಗಿದ್ದಾರೆ. ಹೋಗ ಅಮ್ಮನ್ ಕೇಳೋ. ಈಗ್ಲಾ ಬಡ ಸುಮ್ಮನೆ. ನಿನ್ ಕೈಲಿ ಏನು ಆಗಲ್ಲ ಅಲ್ವಾ? ನಾನೇ ಹೋಗಿ ಕೇಳ್ತೀನಿ. ಸರಿ ಆಂಟಿ, ಬಾಯ್, ಫೋನ್ ಇಡ್ತೀನಿ. ಅಮ್ಮ. ಅದು ನಾನು ಅಮ್ಮ. ನಾನೊಂದು ವಿಷಯ ಹೇಳಬೇಕು ಅಂತಿದ್ದೀನಿ. ಅವತ್ತು ಸೂರ್ಯ ಅವರು ಎಲ್ಲರ ಮುಂದೆ ಸಾಕ್ಷಿಗೆ ಮಾತು ಕೊಟ್ಟಿದ್ರು ನನಗೆ ಇಷ್ಟವಾದ ಗಿಫ್ಟ್ ಕೊಡ್ತೀನಿ ಅಂತ. ಹೌದು, ನೀನೇ ಯೋಚ್ ಹೇಳ್ತೀನಿ ಅಂತ ಹೇಳಿದ್ಯಲ್ಲ. ನಾನು ಆಲ್ರೆಡಿ ಯೋಚಿಸಿದ್ದೀನಿ, ಅದನ್ನ ಎಲ್ಲರ ಮುಂದೆ ಹೇಳಬೇಕು ಅಂತಾನೆ ಇದ್ದೀನಿ. ಆಮೇಲೆ ಸೂರ್ಯ ಅವರು ಆಗಲ್ಲ ಅಂತ ಹೇಳಬಾರ್ದಲ್ವಾ? ಮೊದಲು ಸೂರ್ಯನಿಂದ ನಿನ್ಗೆ ಏನ್ ಗಿಫ್ಟ್ ಬೇಕು ಅಂತ ಹೇಳು. ಓಹೋಹೋ ಅಣ್ಣ, ಹುಷಾರಾಗಿರಪ್ಪ, ಜೇಬಕ್ಕೆ ಸರಿಯಾಗಿ ಕತ್ರಿ ಬೀಳಂಗಿದೆ. ಸೂರ್ಯ ಖರ್ಚು ಮಾಡೋದಕ್ಕೆಲ್ಲ ಹೆದರೋದಿಲ್ಲ, ಅವರು ಈ ಮನೆ ಮಗ, ಅವ್ರ ಮನಸ್ಸು ತುಂಬಾ ದೊಡ್ಡದು. ಆರ್ತಿ, ನಿಂಗೆ ಏನ್ ಬೇಕು ಕೇಳ್ಬಹುದು. ಕೇಳ ಸೂರ್ಯ, ಆರ್ತಿ ನಿಮ್ಮನ್ನೇನೋ ಕೇಳ್ತಿದ್ದಾಳೆ. ಹೇಳಿ ಆರ್ತಿ ಅವರೇ, ಏನ್ ಬೇಕು ನಿಮ್ಗೆ? ಮುಂದಿನ ವಾರದಿಂದ ಮಕ್ಕಳು ಸ್ಕೂಲಿಗೆ ರಜಾ ಇದೆ, ಮಕ್ಕಳನ್ನೆಲ್ಲ ಹಳ್ಳಿ ಮನೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಅದಕ್ಕೆ ನಿಮ್ ಒಪ್ಪಿಗೆ ಇದ್ರೆ ಮಾತ್ರ. ಏನಾಯ್ತು ಸೂರ್ಯ ಅವರೇ, ನಮ್ಮನ್ನ ಹಳ್ಳಿ ಮನೆ ಕರ್ಕೊಂಡು ಹೋಗ್ತೀರ ತಾನೆ? ಅಷ್ಟೇ ತಾನೆ ಸೂರ್ಯ, ನಿಮ್ಮನ್ನೆಲ್ಲಾರು ಕರ್ಕೊಂಡು ಹೋಗ್ತಾನೆ ಬಿಡು. ಮಕ್ಕಳಿಗೂ ಸ್ಕೂಲ್ ಬೇರೆ ರಜಾ ಇದೆ, ಕೆಲಸ ಇದೆ ಅಂತ ಹೇಳೋದಕ್ಕೆ ಮೊದಲೇ ಸೀಸನ್ ಅಲ್ಲಪ್ಪ. ಆದ್ರೆ ನನಗೆ ಹಳ್ಳಿ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಯಾಕೆ, ಏನ್ ಕಾರಣ? ಇದ್ರ ಬಗ್ಗೆ ಮಾತಾಡೋ ಅಗತ್ಯ ಇವಾಗಿಲ್ಲ. ಅವನಿಗೇನೋ ಕೆಲಸ ನೆನಪಾಗಿರ್ಬೇಕು, ಒಪ್ಕೋ ತಂದ್ಬಿಡು. ಸೂರ್ಯ ಒಪ್ಕೊಳ್ತಾ ಇಲ್ಲ, ಅವ್ರ ಮಾತಾಡದೆ ಹಾಗೆ ಕಡ್ಡಿ ಮುರಿದಾಗೆ. ಅವ್ರೊಂದ್ಸಲ ನಿರ್ಧಾರ ಮಾಡಿದ್ರೆ ಮತ್ತೆ ಬದಲಾಯಿಸೋದಿಲ್ಲ. ಅಮ್ಮ ಒಂದ್ ನಿಮಿಷ, ನಾನು ಬರ್ತೀನಿ. ಅಮ್ಮ, ನಾನು ಭಾಸ್ಕರ್ ಹೊರಗೆಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ ಅಂತ. ನೀವಿಬ್ರು ಹೊರಟೋದ್ರೆ ಎಲ್ಲ ಕೆಲಸ ಪರಿಮಳಂಗಾಗತ್ತೆ. ಅವ್ರಿಗೇನು ಮಕ್ಳಿಗೆ ರಜೆ ಇಂತ ಹೊರಗಡೆ ಹೋಗ್ತಾರೆ, ನಿನಗೇನು ಅವಸರ? ಆಮೇಲೆ ಹೋದ್ರೆ ಆಯ್ತು. ಪರಿಮಳ ಬನ್ನೇ ಮಾ. ಇಬ್ರು ಸೊಸೆಯಂದ್ರು ಮನೆಯಿಂದ ಹೊರಗೆ ಹೋಗ್ಬಾರ್ದಂತೆ. ನಾನು ಆರ್ತಿಯಕ್ಕೂ ಒಟ್ಟಿಗೆ ತಾನೆ ಮನೆಗೆ ಬಂದಿದ್ದು. ಅದಕ್ಕೂ ಮುಂಚೆ ಪರಿಮಳ ಅಕ್ಕನೆ ಮನೆ ನೋಡ್ಕೋತಿದ್ದಿತ್ತು. ಒಂದ್ ನಾಲ್ಕು ದಿನ ಅವ್ರಿಗೆ ನೋಡ್ಕೊಳಕ್ಕಾಗಲ್ವಾ? ಅಮ್ಮಂಗೆ ಯಾವಾಗ್ಲೂ ನನ್ನ ಟಾರ್ಚರ್ ಮಾಡ್ತಾನೆ ಇರ್ಬೇಕು. ಇದು ಮಾಡ್ಬೇಡ, ಅದ್ ಮಾಡ್ಬೇಡ. ನನ್ಗೆಲ್ಲ ಅರ್ಥ ಆಗತ್ತೆ. ನಿಂದು ಭಾಸ್ಕರಂದು ಮೊದಲನೇ ಮದುವೆ. ಹೊರಗಡೆ ಸುತ್ತಾಡೋ ಅಧಿಕಾರ ಇರೋದು ನಿಮ್ಗೆ, ಆದ್ರೆ ಒಂದು ಹನಿಮೂನ್ ಕೂಡ ಹೋಗಕ್ಕಾಗಿಲ್ಲ. ಅದಕ್ಕೆ ಹೀಗ್ ಮಾಡಬಾರ್ದಾಗಿತ್ತು. ಸಾಧಾರಣವಾಗಿ ಅದಕ್ಕೆ ಹೀಗೆಲ್ಲ ಮಾಡಲ್ಲ. ಆರ್ತಿದೆ ಇದೆಲ್ಲ ಕಿತಾಪತಿ. ಹಾಗೇನಿಲ್ಲ ಅತ್ತೆ,
ಆರತಿ ಅಕ್ಕಂಗೆ ಏನ್ ಗೊತ್ತಾಗಿದೆ? ನಾನು ಅದೇ ವಿಷಯ ಮಾತಾಡಕ್ ಬರ್ತಿದ್ದೀನಿ ಅಂತ. ಅವಳಿಗೆಲ್ಲ ಗೊತ್ತಿರತ್ತೆ ರಾಖಿ. ಅವಳು ಮುಗ್ಧವಾದ ಮುಖ ನೋಡ್ಬಿಟ್ಟು ನೀನ್ ಮೋಸ ಹೋಗ್ಬೇಡ. ಮನೆಯವರು ಅಷ್ಟೆ, ಹೀಗ್ ಮಾಡಬಾರ್ದಾಗಿತ್ತು. ಸೂರ್ಯ ಬೇಡ ಬೇಡ ಅಂತಿದ್ರು ಅವನನ್ನ ಹೊರಗಡೆ ಸುತ್ತಾಡ್ಕೊಂಬ ಅಂತ ಬಲವಂತ ಮಾಡ್ತಿದ್ದಾರೆ. ಈ ಮನೇಲಿ ಒಂದು ಸೊಸೆಗೊಂದು ನ್ಯಾಯ, ಇನ್ನೊಂದು ಸೊಸೆಗೆ ಇನ್ನೊಂದು ನ್ಯಾಯ. ನನಗಂತೂ ಇದು ನೋಡಿ ತುಂಬಾ ನೋವಾಗ್ತಿದ್ಯಪ್ಪ. ನೀನ್ ನೋಡ್ತಾ ಇರೋ ಈ ಆರತಿ ಹೇಗಾದ್ರೂ ಮಾಡಿ ತನ್ನ ಗಂಡನ ಒಪ್ಪಿಸ್ತಾಳೆ, ಆಮೇಲೆ ಗಂಡ ಮಕ್ಕಳ ಜೊತೆ ಆರಾಮವಾಗಿ ರಜಾ ಅಂತ ಸುತ್ತಾಡ್ಕೊಂಬರ್ತಾಳೆ. ನೀನು ಪಾಪ ತರಕಾರಿ ಹೆಚ್ಕೊಂಡು ಮನೆಯವ್ರ ಚಾಕರಿ ಮಾಡಿಕೊಂಡು ಬೇಯ್ತಾ ಇರಬೇಕು. ನೀನು ನಿನ್ನ ಆಸೆ ಪೂರೈಸ್ಕೋಬೇಕು ಅಂದ್ರೆ ಆರತಿ ಸೂರ್ಯನ ಒಪ್ಸೋಕ್ಕಿಂತ ಮೊದಲೇ ನೀನ್ ಅತ್ತೆನ ಹೇಗಾದ್ರೂ ಮಾಡಿ ಒಪ್ಪಿಸ್ಲೇಬೇಕು. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ ನಿನ್ ಬಗ್ಗೆ ನನಗೆ ಕಾಳಜಿ ಇದೆ ರಾಖಿ. ಇಲ್ಲದೇ ಇದ್ರೆ ನನ್ಗೇನಮ್ಮ, ಆರತಿ ಹೋದ್ರು ಒಂದೇ, ನೀನ್ ಹೋದ್ರು ಒಂದೇ. ಆದ್ರೆ ನನ್ನ ಕಣ್ ಮುಂದೆ ಅನ್ಯಾಯ ನಡೀತಾ ಇದ್ರೆ ನೋಡ್ಕೊಂಡು ನನಗೆ ಸುಮ್ಮನಿರಕ್ಕಾಗಲ್ಲಪ್ಪ, ಮನಸ್ಸಿಗೆ ತುಂಬಾ ದುಃಖ ಆಗತ್ತೆ. ಪಾಪ ನಿನ್ಗೂ ಭಾಸ್ಕರಂಗೂ ಈಗ ಸುತ್ತಾಡೋ ವಯಸ್ಸು. ಆರತಿಗೇನು ಈಗಾಗ್ಲೇ ಬೇಕಾದಷ್ಟು ಸುತ್ತಾಡಿದಾಳೆ. ಅಮ್ಮ ಇದಕ್ಕೆಲ್ಲ ಒಪ್ತಾರ? ನನ್ನನ್ನ ಭಾಸ್ಕರ್ನ ಹೊರಗೆ ಹೋಗಕ್ ಬಿಡ್ತಾರ? ಯಾಕೆ ಬಿಡಲ್ಲ ಅಂತೀನಿ, ಆದ್ರೆ ಈ ಸಲ ಆರತಿ ತನ್ನ ಪ್ರಯತ್ನದಲ್ಲಿ ಸೋತ್ ಹೋಗ್ಲಪ್ಪ ಅಂತ ದೇವರಲ್ಲಿ ನೀನ್ ಬೇಡ್ಕೋಬೇಕು. ಆರತಿ ಹೋಗದೆ ಇದ್ರೆ ನೀನ್ ಸುತ್ತಾಡಕ್ ಹೋಗ್ಬೋದು. ಅರ್ಥ ಆಗ್ತಿದ್ಯಾ? ನೀವ್ ಯಾಕೆ ಹಳ್ಳಿ ಹೋಗೋದು ಬೇಡ ಅಂತಿದ್ರ? ಅಮ್ಮ ಕೂಡ ಹೇಳ್ತಿದ್ರು ಇದು ಮದ್ವೆ ಸೀಸನ್ ಅಲ್ಲ, ಸಮಯ ಕೂಡ ಇದೆ, ಸಾಕ್ಷಿಗೆ ಅಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ ಅಂತ. ಆರತಿ ಅವರೇ, ನೀವು ಪ್ರಪಂಚದ ಯಾವ ಜಾಗಕ್ಕೆ ಬೇಕಾದ್ರೂ ಕರೀರಿ, ಹೋಗೋಣ. ಆದ್ರೆ ನಾನು ಹಳ್ಳಿಗೆ ಮಾತ್ರ ಬರೋದಕ್ಕೆ ತಯಾರಾಗಿಲ್ಲ. ಅದೇ ಯಾಕೆ ಸೂರ್ಯ ಅವರೇ? ನಾನು ಬೇಡ ಅಂತ ಹೇಳಿದ್ರೆ ಸಾಕಲ್ವಾ? ಕಾರಣ ಕೂಡ ಹೇಳ್ಬೇಕಾ? ಯಾಕೆ ಸುಮ್ಮನೆ ಹಠ ಮಾಡ್ತಾ ಇರ ಆರತಿ ಅವರೇ? ನನಗೆ ಗೊತ್ತು ನೀವ್ ಯಾಕೆ ಹಳ್ಳಿ ಹೋಗೋದು ಬೇಡ ಅಂತಿದ್ದೀರಾ ಅಂತ. ಆ ಊರಿನ ಜೊತೆ ನಿಮ್ ನೆನಪುಗಳು ಬೆಸ್ಕೊಂಡಿದೆ ಅಲ್ವಾ? ಅಮ್ಮ ಕೂಡ ಹೇಳ್ತಿದ್ರು ಪ್ರತಿ ರಜಾದಲ್ಲಿ ನೀವು, ಅರ್ಪಿತ ಅವರು, ಸಾಕ್ಷಿ ಹಳ್ಳಿಗೆ ಹೋಗ್ತಿದ್ರಿ ಅಂತ. ನಾನು ಆ ಫೋಟೋ ಕೂಡ ನೋಡಿದೆ, ಅದ್ರಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಿ, ತುಂಬಾ ಸಂತೋಷವಾಗಿದ್ದೀರಿ. ಎಲ್ಲ ಗೊತ್ತಿದ್ಮೇಲೆ ಯಾಕೆ ಹಠ ಮಾಡ್ತಾ ಇರ ಆರತಿ ಅವರೇ? ಮಕ್ಕಳಿಗೋಸ್ಕರ, ಜೊತೆಗೆ ನಿಮ್ಗೋಸ್ಕರ ಸೂರ್ಯ ಅವರೇ. ಸಾಕ್ಷಿನ, ಅರ್ಪಿತ ಅವರನ್ನ ನೀವು ಹಳ್ಳಿ ಕರ್ಕೊಂಡು ಹೋಗ್ಬೇಕಾದ್ರೆ ಸಾಕ್ಷಿ ತುಂಬಾನೇ ಚಿಕ್ಕವಳು, ಅವಳಿಗೆ ನಿಮ್ ಜೊತೆ ಹೋಗಿರೋದು ಮಾತ್ರ ನೆನಪಿದೆ. ಅದಕ್ಕೆ ಅವಳು ಹಳ್ಳಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಿರೋದು. ನೋಡಿ ಸೂರ್ಯ ಅವರೇ, ನೀವು ಅರ್ಪಿತ ಅವ್ರು ಎಷ್ಟು ಸಂತೋಷವಾಗಿದ್ರಿ ಅಂತ. ಇಲ್ಲಿ ನೋಡಿ, ನೀವು ಅರ್ಪಿತ ಅವರು ಆಕಾಶ ನೋಡ್ತಿದ್ರಿ, ಆಕಾಶದಲ್ಲಿ ನಕ್ಷತ್ರಗಳನ್ನ ಎಣಿಸ್ತಿದ್ರಿ ಅಲ್ವಾ? ಇಲ್ಲಿ ನೋಡಿ, ಸಾಕ್ಷಿ ಮಣ್ಣಿನ ಗೋಡ್ ಕಟ್ಟಿದ್ದಾಳೆ, ಅದಕ್ಕೆ ನೀವಿಬ್ರು ಸೇರಿ ಅಲಂಕಾರ ಮಾಡ್ತಿದ್ರಿ ಅಲ್ವಾ? ನೀವಿಬ್ರು ಮುಖದ ಮೇಲೆ ಈ ನಗು ನೋಡ್ತಿದ್ರೆ ನನಗೆ ತುಂಬಾನೇ ಸಂತೋಷ. ಸಾಕ್ ನಿಲ್ಸಿ ಅರ್ತಿ ಅವ್ರೆ, ಸೂರ್ಯ ಅವರೇ ನಾನಿನ್ ಸುಮ್ಮನೆ ಇರೋದಿಲ್ಲ. ಬರೀ ಮಕ್ಕಳಷ್ಟೇ ಅಲ್ಲ, ಈ ಮನೆಯವರೆಲ್ರಿಗೂ ನಿಮ್ ಮೊದಲಿನ ಹಾಗೆ ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋದೇ ಆಸೆ. ನೀವ್ ಯಾವಾಗ್ಲೂ ಹೀಗೆ ದುಃಖದಲ್ಲಿರೋದನ್ನ ನೋಡಿ ನಿಮ್ಮ ಅಪ್ಪ ಅಮ್ಮ ಎಷ್ಟು ದುಃಖ ಪಡ್ತಾರೆ ಗೊತ್ತಾ?
ಪಿತಾ ಇಲ್ಲದ ನನ್ನ ಜೀವನ ಹೀಗೆ ಇರೋದು ಆರ್ತಿ ಅವರೇ. ಏನು ಅರ್ಪಿತ ಇಲ್ಲ ಜೀವನ ಅಂದ್ರ ಅದ ಹೇಗೆ ಸಾಧ್ಯ ಸೂರ್ಯ ಅವರೇ? ನೀವೇ ಹೇಳ್ತಿದ್ರಿ ಅಲ್ವಾ ಅರ್ಪಿತ ಅವ್ರ ನೆನಪುಗಳು ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಅಂತ. ಆದ್ರೆ ಇವತ್ ಯಾಕೆ ಇಷ್ಟೇ ಪ್ರಯತ್ನ ಪಟ್ರು ನಾನು ಉತ್ತರ ಒಂದೇ ಅರ್ತಿ ಅವ್ರೆ. ನಾನು ಆ ಹಳ್ಳಿ ಮನೆಗೆ ಬರೋದಿಲ್ಲ. ಆ ಮನೆ ಪ್ರತಿಯೊಂದು ಮೂಲೆಯಲ್ಲೂ ನನಗೆ ಅರ್ಪಿತ ನೆನಪು ಕಾಡುತ್ತೆ. ಅಲ್ಲಿರೋ ಪ್ರತಿಯೊಂದು ವಸ್ತುಲು ನನಗೆ ಅರ್ಪಿತ ನೆನಪು ಮಾಡಿಕೊಡುತ್ತೆ.